ಹಲೋ ವೀವರ್ಸ್, ವೆಲ್ಕಮ್ ಟು ಶಮಾ ಸ್ಟುಡಿಯೋ. ಇವಾಗ ನೀವು ನೋಡ್ತಾ ಇದ್ದೀರಿ ಒಂದು ಸ್ಪೆಷಲ್ ರೆಸಿಪಿ. ಇದು ಏನು ಅಂತೇಳಿದರೆ ಕೇಪ್ಳ ಹೂವು. ಕೇಪ್ಳ ಹೂವು ಅದರಲ್ಲೂ ಸ್ಪೆಷಲಾಗಿ ಹೇಳಬೇಕಂದ್ರೆ ಗುಡ್ಡದಲ್ಲಿ ಬೆಳೆಯುವಂಥ ಕೇಪ್ಳ ಹೂವಲ್ಲಿ ನಾನಿವತ್ತು ತಂಬುಳಿ ಮಾಡ್ತಾ ಇದ್ದೇನೆ. ಸೊ ಈ ಕೇಪ್ಳ ಹೂವು ಎಷ್ಟು ಒಂದು ಹೆಲ್ತ್ ಬೆನಿಫಿಟ್ ಇದೆ ಅದನ್ನು ಸಹ ನಾವು ತಿಳ್ಕೊಳ್ಳೋಣ, ಮತ್ತು ಈ ಕೇಪ್ಳ ಹೂವಿನ ತಂಬುಳಿ ಹೇಗೆ ಮಾಡೋದು ಅಂತ ಕೂಡ ನೋಡೋಣ. ಕೇಪುಳ, ಕಿಸ್ಕಾರ, ಕುಸುಮಾಲೆ, ಹೊಳೆ ದಾಸವಾಳ, ಹೀಗೆ ಬೇರೆ ಬೇರೆ ಹೆಸರಿಂದ ಕರೆಯುವಂತಹ ಈ ಗುಡ್ಡೆಯಲ್ಲಿ ಬೆಳೆಯುವಂತಹ ಈ ಹೂವು ಹೆಚ್ಚಾಗಿ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದ ಗುಡ್ಡಗಾಡು ಪ್ರದೇಶದಲ್ಲಿ ನಾವು ನೋಡ್ಬೋದು. ಇದನ್ನು ನಾವು ಹೀಗೆ ಹಸಿಯಾಗಿ ಕೂಡ ತಿನ್ಬೋದು. ತಿನ್ನೋದ್ರಿಂದ ನಮಗೆ ಒಂದು ಸ್ಪೆಷಲ್ ಎನರ್ಜಿ ಸಿಗ್ತದೆ, ಮತ್ತು ನಾವು ತುಂಬ ಬಾಯಾರಿಕೆ ಆಗ್ತದೆ ನಮಗೆ ಅಂತೇಳೋ ಟೈಮಲ್ಲಿ ಇದೊಂದು ನಾಲ್ಕು ಹೂವು ಜಗಿದು ತಿಂದರೆ ಕೂಡ ಆ ಬಾಯಾರಿಕೆಯ ಫೀಲಿಂಗ್ ಕೂಡ ನಮಗೆ ಕಡಿಮೆ ಆಗ್ತದೆ. ಈ ಕಿಸ್ಕಾರ ಹೂವಿನ ಒಂದು ವಿಶೇಷ ಗುಣ ಏನು ಅಂತೇಳಿದರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳು ಇದ್ದರೆ ಕೂಡ ಈ ಹೂವಿನ ಸೇವನೆಯಿಂದ ಅದನ್ನು ಹತೋಡಿಗೆ ತರಬಹುದು. ತಲೆಯಲ್ಲಿ ಡ್ಯಾಂಡ್ರಫ್ ತುಂಬ ಇದ್ದರೆ, ಏನೇ ಮದ್ದು ಮಾಡಿದರೂ ಕೂಡ ಡ್ಯಾಂಡ್ರಫ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳೋರು, ಈ ಹೂವನ್ನು ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಕೊಳ್ತಾ ಬಂದರೆ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಮುಖದಲ್ಲಿ ಟ್ಯಾನ್ ಇರುವವರು, ಪಿಂಪಲ್ ಇರುವವರು ಇದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಹೇಗೆ ಅಂತೇಳಿದರೆ ಈ ಹೂವನ್ನು ಗ್ರೈಂಡ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಪ್ಯಾಕ್ ಥರ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ನಂತರ ವಾಶ್ ಮಾಡಿಕೊಂಡ್ರೆ ತುಂಬ ಫ್ರೆಶ್ನೆಸ್ ಬರ್ತದೆ ಮುಖಕ್ಕೆ. ಕಲೆಗಳು, ಮಾರ್ಕ್ಗಳಿದ್ದರೆ ಹೋಗುತ್ತೆ, ಅದೇ ಥರ ಪಿಂಪಲ್ ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಬಾಯಿಯಲ್ಲಿ ಹುಣ್ಣಾದರೆ ಅಥವಾ ಊಟ ಚೆನ್ನಾಗಿ ಜೀರ್ಣ ಆಗ್ತಾ ಇಲ್ಲ ಅಂತೇಳಿದರೆ ಅಥವಾ ನನಗೆ ಬಾಯಿಗೆ ರುಚಿನೇ ಇಲ್ಲ ಅಂತೇಳುವವರು ಇದರ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಹೀಟ್ ಬಾಡಿ ಇದ್ದವರು ಇಲ್ಲ ಬಾಯಿಯಲ್ಲಿ ಹುಣ್ಣು ಆಗ್ತದೆ ನನಗೆ ತುಂಬ ಹೀಟು ಫುಡ್ಡೆಲ್ಲ ತಿನ್ನೋಕ್ಕೆ ಕಷ್ಟ ಅಂತೇಳುವವರು ಇದನ್ನು ಜ್ಯೂಸ್ ಮಾಡಿಕೊಂಡು ಇಲ್ಲ ತಂಬುಳಿ ಮಾಡಿಕೊಂಡು ಕುಡಿದ್ರೆ ತುಂಬ ಒಂದು ಬೆನಿಫಿಟ್ ನಮಗೆ ಸಿಗ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವ ಈ ಕಿಸ್ಕಾರ ಹೂವಿನ ಸೇವನೆಯಿಂದ ನಮಗೆ ಶಕ್ತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಇದಕ್ಕೆ ಒಂದು ವಿಶೇಷ ಗುಣ ಏನಿದೆ ಅಂತೇಳಿದರೆ ಕ್ಯಾನ್ಸರ್ ರೋಗಾಣುಗಳ ಜೊತೆ ಹೋರಾಡುವಂಥ ಒಂದು ಗುಣ ಕೂಡ ಈ ಹೂವಿಗೆ ಇದೆ. ನನ್ನ ಚಾನಲ್ ಫಸ್ಟ್ ನೋಡ್ತಾ ಇರುವ ವ್ಯೂವರ್ಸ್ ಇದ್ದರೆ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ಸ್ ಕೊಡಿ. ನನ್ನ ಮುಂದಿನ ವಿಡಿಯೋ ನೋಡೋಕ್ಕೆ ಇಷ್ಟ ಆಯಿತು ಅಂತ ಆದರೆ ಖಂಡಿತ ಬೆಲ್ ಬಟನ್ ಆಲ್ ಪ್ರೆಸ್ ಮಾಡಿ. ಸೊ ನಾವು ಈ ಕಿಸ್ಕರ ಹೂವಿನ ತಂಬುಳಿ ಯಾವ ರೀತಿ ಮಾಡೋದು ಅಂತೇಳಿ ನಾವು ನೋಡೋಣ, ಬನ್ನಿ. ಮತ್ತು ವಿಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಸೊ ಖಂಡಿತ ಈ ಕಿಸ್ಕಾರ ಹೂವು ನಿಮಗೆ ಗುಡ್ಡೆಯಲ್ಲಿ ಎಲ್ಲಾದರೂ ಸಿಕ್ಕಿದರೆ, ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇರುವ ಕಿಸ್ಕಾರ ಹೂವಿನ ರೆಸಿಪಿ ಒಮ್ಮೆ ನೀವು ಕೂಡ ಮಾಡಿ. ಈ ಕೇಪ್ಳ ಹೂವು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು ನನಗೆ, ನೋಡಿ ಇಷ್ಟು ಕೇಪ್ಳ ಹೂವು ಸಿಕ್ಕಿದೆ. ಸೊ ಇದನ್ನು ನಾವು ಸ್ವಲ್ಪ ಬಾಡಿಸ್ಕೊಬೇಕು, ಅದಕ್ಕೆ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ, ತುಂಬ ಬೇಡ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನಂತರ ಅದಕ್ಕೆ ಈ ಹೂವನ್ನು ಹಾಕೋಣ. ಹೂವು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕು, ಒಂದು 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ಇಟ್ಕೊಂಡ ಈ ಕೇಪ್ಳ ಹೂವು ಹಾಕ್ಕೊಳ್ಳೋಣ. ಅದೇ ಥರ ತೆಂಗಿನಕಾಯಿ ತುರಿ ಅದು ಕೂಡ ಹಾಕೋಣ. ಅದರ ಜೊತೆಗೆ ಖಾರಕ್ಕೆ ನಾನು ಜೀರಾ ಮೆಣಸು ಹಾಕ್ತಾ ಇದ್ದೀನಿ, 3 ನಾವು ಕಾಂದಾರಿ ಮೊಳಗು ಅಂತ ಹೇಳ್ತೇವೆ, ಅದನ್ನು ಹಾಕ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮೊಸರು, ನಮಗೆ ಹುಳಿ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಆ ಮೊಸರು ಹಾಕ್ಕೊಂಡು ಒಮ್ಮೆ ಗ್ರೈಂಡ್,
ನೋಡಿ, ನಾವು ಈ ಥರ ರುಬ್ಬಿಕೊಂಡು ನಂತರ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು, ನಮಗೆ ತುಂಬ ತೆಳು ಬೇಕಿದ್ರೆ ನೀರು ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಗಟ್ಟಿನೇ ಆಗಿ ಇದ್ದರೆ ಕೂಡ ಚೆನ್ನಾಗಿರುತ್ತೆ. ಸೊ ನಾವು ಯಾವ ಥರ ಇಷ್ಟಪಡ್ತೇವೆ ಆ ಥರ ನೀರು ಹಾಕ್ಕೊಂಡು ಇದನ್ನು ಜ್ಯೂಸ್ ಥರನೂ ಕುಡಿಬೋದು ನಾವು, ಇಲ್ಲ ಊಟದ ಜೊತೆ ಕಲಸ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಸೊ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಸಿಡಿದಾದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೆ ಮಿಕ್ಸ್ ಮಾಡೋಣ. ಈ ಕಿಸ್ಕರ ಹೂ ಹಾಕಿ ಮಾಡಿದ ತಂಬುಳಿಗೆ ಒಗ್ಗರಾಗಲಿ ಕಹಿ ಆಗಲಿ ಯಾವ ಟೇಸ್ಟೂ ಇಲ್ಲ, ತುಂಬಾ ಒಂದು ಸ್ಪೆಷಲ್ ಟೇಸ್ಟ್ ಬರ್ತದೆ. ನಮಗೆ ನಾಲ್ಗೆಗೆ ರುಚಿ ಇಲ್ಲ ಅಂತ ಹೇಳೋರು ಖಂಡಿತ ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಹೆಲ್ತ್ ಬೆನಿಫಿಟ್ ಕೂಡ ಇದೆ, ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಖಂಡಿತ ನೀವು ಈ ರೆಸಿಪಿ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡಿ, ತುಂಬ ಟೇಸ್ಟ್ ಇದೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ನಾನು ಇರ್ತೇನೆ ವಿವರ್ಸ್. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.